ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಇನ್ನೊಂದು ರಾಜನ್ ನಾಗೇಂದ್ರ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ರಚನಾಕಾರರ ಸಂಗೀತಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ರೂ ಸಂಗೀತ ನಿರ್ದೇಶಕರ ಬಗ್ಗೆ ನಾವು ಆರಂಭಿಸಿದ ಸಂಚಿಕೆ ಕೂಡ ಇದೇ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಬಹಳ ಮುಖ್ಯವಾಗಿ ಜಿ ಕೆ ವೆಂಕಟೇಶ್ ಅವರ ಕುರಿತು ಅನೇಕ ಮಾಹಿತಿಗಳು ಅನೇಕ ಸಂಗತಿಗಳನ್ನು ತುಂಬ ಜನ ನಮಗೆ ತಿಳಿಸ್ತಾ ಇದ್ದಾರೆ ಅವರ ಒಡನಾಟದ ನೆನಪುಗಳನ್ನು ಹೇಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನಾವು ಜಿ ಕೆ ವೆಂಕಟೇಶ್ ನೆನಪನ್ನು ಕನ್ನಡ ಚಿತ್ರರಂಗದಲ್ಲಿ ಮರುಕಳಿಸುವ ಮಾಡಿದ್ವಿ ಮತ್ತು ಅವ್ರು ತುಂಬ ಅಭಿಮಾನಿಗಳು ಈ ಹಾಡು ಅವ್ರು ಮಾಡಿದ್ದ ಈ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಲ್ಲಿ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಕೂಡ ಅನೇಕ ಪ್ರತಿಕ್ರಿಯೆಗಳು ನಮಗೆ ಬರ್ತಾ ಇದೆ ನಿಮ್ಮ ಅಭಿಮಾನ ಇದೇ ರೀತಿಯಲ್ಲಿರಲಿ ನಾವು ಇನ್ನಷ್ಟು ಸಂಗೀತ ನಿರ್ದೇಶಕರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಕೆಲವರು ಒಂದು ಪ್ರಶ್ನೆ ಕೇಳಿದ್ದಾರೆ ನೀವು ರಾಜನ್ ನಾಗೇಂದ್ರ ಅಥವಾ ರಾಜನ್ ಇದ್ದಾಗಲೇ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ನಾನು ರಾಜನ್ ನಾಗೇಂದ್ರ ಇಬ್ಬರೂ ಇದ್ದಾಗ ಎರಡು ಸಲ ಆಕಾಶವಾಣಿಗೆ ಅವ್ರಿಬ್ಬರೂ ಸಂದರ್ಶನ ಮಾಡಿದ್ದೀನಿ ಸಾಕಷ್ಟು ಮಾಹಿತಿಗಳನ್ನು ಅವ್ರ ಜೊತೆ ತೆಗೆಯೋಕೆ ಪ್ರಯತ್ನ ಪಟ್ಟಿದ್ದೀನಿ ರಾಜನ್ ಅವರ ಸಂದರ್ಶನವೂ ಕೂಡ ನಾನು ಮಾಡಿದ್ದೀನಿ ಭಾಳ ಮುಖ್ಯವಾಗಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ರಾಜನ್ ಅವರನ್ನು ನಾನೇ ಮಾತಾಡಿಸಿದ್ದೆ ಹೀಗಾಗಿ ಅವರು ಇದ್ದಾಗ ಕೂಡ ನಾವು ಸಾಕಷ್ಟು ಅವರ ಬಗ್ಗೆ ಕೆಲಸಗಳನ್ನು ಮಾಡಿದ್ದೀವಿ ಆಮೇಲೆ ಕಳೆದ ಎರಡು ವರ್ಷದಿಂದ ನನಗೆ ಆಕಾಶವಾಣಿಗೆ ರಾಜೇಂದ್ರ ನಾಗೇಂದ್ರ ಅವರನ್ನು ಕರಿಬೇಕು ಅಂತಿತ್ತು ಭಾಳ ಜನ ಗೊತ್ತಿರ್ಬೋದು ಆಕಾಶವಾಣಿಯಲ್ಲಿ ಆರ್ ಕೆ ಎಸ್ ಅಂತ ಒಂದು ಸೆಕ್ಷನ್ ಇದೆ ಈ ಆರ್ ಕೆ ಎಸ್ ಸೆಕ್ಷನ್ನಲ್ಲಿ ಯಾರಾದರೂ ಸಾಧಕರ ಇಡೀ ಜೀವನದ ಒಂದು ಎರಡು ಅಥವಾ ಮೂರು ಗಂಟೆಯವರ ಪಯಣವನ್ನು ದಾಖಲೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಾನು ಈ ರೀತಿಯಲ್ಲಿ ಜಿ ಕೆ ವೆಂಕಟೇಶಿಂದ ಆರಂಭಿಸಿ ಅವರಿಗೆ ಅನೇಕ ಜನರ ಆರ್ ಕೆ ಎಸ್ ಅನ್ನು ಆಕಾಶವಾಣಿಗೆ ನಾನೇ ಮಾಡಿಕೊಟ್ಟಿದ್ದೀನಿ ರಾಜನ್ ಅವರ ಆರ್ ಕೆ ಯುಸನ್ನು ನಮಗೆ ಮಾಡೋಕ್ಕಾಗಲಿಲ್ಲ ಅದೊಂದು ದೊಡ್ಡ ಕೊರಗು ಉಳ್ಕೊಳ್ಳುತ್ತೆ ಯಾಕೆ ಅಂತಂದರೆ ನಾವು ಪ್ರತಿ ಸಲ ಕೇಳಿದಾಗ ಅವ್ರ ಆರೋಗ್ಯ ಚೆನ್ನಾಗಿರ್ತಿರ್ಲಿಲ್ಲ ಅವ್ರಿಗೆ ಕೆಮ್ಮು ಈ ಥರದ್ದೇನೋ ಸಮಸ್ಯೆಗಳಿತ್ತು ಆಮೇಲೆ ಕಳೆದ ಎರಡು ವರ್ಷದಲ್ಲಿ ಕೋವಿಡ್ ಸಹಜವಾಗಿ ಅವ್ರ ಮನೆಯಲ್ಲಿ ಕೂಡ ಆತಂಕ ಇತ್ತು ಅವರನ್ನು ಆಕಾಶವಾಣಿ ಸ್ಟೇಷನ್ನಿಗೆ ಕಳಿಸೋದಕ್ಕೆ ಭಾಳ ಹಿಂದೆ ಮುಂದೆ ನೋಡ್ತಾ ಇದ್ರು ಅವರು ನಾವು ಅವ್ರ ಮನೆಯಲ್ಲೇ ಮಾಡೋಣ ಅಂದ್ಕೊಂಡ್ವಿ ಆಗಲಿಲ್ಲ ರಾಜನ್ ಬಿಟ್ಟು ಹೋಗಿರೋ ನೆನಪುಗಳು ಸಾಕಷ್ಟಿದೆ ಈ ಮೂಲಕ ಆ ನೆನಪುಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ ಆಮೇಲೆ ಇನ್ನೊಂದು ಗಮನಿಸಬೇಕಾದ ಸಂಗತಿ ಏನಂದರೆ ಅಂದರೆ ಯೂಟ್ಯೂಬ್ ಜನಪ್ರಿಯ ಆಗಿರೋದು ಎರಡು ವರ್ಷದಿಂದ ಈಚೆಗೆ ಯೂಟ್ಯೂಬ್ ಜನಪ್ರಿಯ ಆಗಿದ್ದೇ ಕೊರೋನಾ ಕಾಲದಲ್ಲಿ ಬೇರೆಯ ಸಾಧ್ಯತೆಗಳು ಹೊಳ್ಕೊಂಡಿದ್ದು ಹೀಗಾಗಿ ನಾವು ಯೂಟ್ಯೂಬ್ ಜನಪ್ರಿಯವಾದ ಕಾಲದಲ್ಲಿ ರಾಜನಾಗೇಂದ್ರ ಅವರ ಆರೋಗ್ಯ ಮತ್ತು ಕೊರೋನಾ ಎರಡು ಕಾರಣದಿಂದ ಅವ್ರನ್ನ ಕರೆಯೋದಕ್ಕೆ ಆಗಲಿಲ್ಲ ಅದು ನಿಮಗಷ್ಟೇ ಅಲ್ಲ ನಮಗೂ ಆ ಕೊರಗಿದೆ ರಾಜನವರ ಮಾತುಗಳನ್ನು ಹಾಗೆ ದಾಖಲೆ ಪಡಿಸ್ಕೋಬೇಕಾಗಿತ್ತು ಅಂತ ಆದರೂ ಒಂದು ಸಮಾಧಾನ ಏನು ಅಂದರೆ ಈ ಮೂವತ್ತು ವರ್ಷದಲ್ಲಿ ನಾನು ಸಾಕಷ್ಟು ಸಲ ರಾಜನವ್ರ ಜೊತೆಗೆ ಮಾತಾಡಿದ್ದೀನಿ ಬೇರೆ ಬೇರೆ ಮಾಧ್ಯಮದಲ್ಲಿ ಮುದ್ರಣ ಮತ್ತು ಧ್ವನಿ ಎರಡೂ ಮಾಧ್ಯಮದಲ್ಲಿ ಕೂಡ ಅವರ ನೆನಪುಗಳನ್ನು ನಾನು ದಾಖಲೆ ಮಾಡಿದ್ದೀನಿ ಹೀಗಾಗಿ ಪಯಣದ ಮೂಲಕ ಆ ನೆನಪುಗಳನ್ನು ಇನ್ನಷ್ಟು ನಿಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಪಡ್ತೀನಿ ಬಹಳ ಜನ ಗುರುತಿಸಿದ ಹಾಗೆ ರಾಜನ್ ನಾಗೇಂದ್ರ ಅವರು ಮಾಡಿರುವ ಎಲ್ಲ ಹಾಡುಗಳು ಕೂಡ ಭಾಳ ಜನಪ್ರಿಯವಾಗಿತ್ತು ಅವರ ಕಂಪೋಸಿಂಗಲ್ಲಿ ಜನಪ್ರಿಯ ಅಲ್ಲದ ಹಾಡುಗಳು ಬಹಳ ಅಷ್ಟು ಇರ್ಬೋದು ಏನೋ ಅದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತಂದರೆ ರಾಜನ್ ಮತ್ತು ನಾಗೇಂದ್ರ ಪ್ರತಿಯೊಬ್ಬ ಗಾಯಕರ ಶಕ್ತಿ ಏನು ಅನ್ನೋದು ಹಿಡಿಯೋರು ಗಾಯಕರು ಏನು ಹಾಡಬಲ್ಲರು ಅನ್ನೋದನ್ನು ಹಿಡಿಯೋರು ನಂಗೆ ಸುಶೀಲಾ ಮೇಡಮ್ ಹೇಳೋರು ನನ್ನ ದ ಬೆಸ್ಟ್ ಆಗ್ಗಳು ಬಂದಿರೋದು ರಾಜನ್ ನಾಗೇಂದ್ರ ಕಂಪೋಸಿಷನ್ನಲ್ಲಿ ಯಾಕೆ ಅಂತಂದರೆ ಅವರು ಅಮ್ಮ ನೋಡಿ ಈ ಶ್ರುತಿವರೆಗೆ ಬರಬೇಕು ಆಗತ್ತಾ ನಾನು ಈ ರಾಗ ಬಳಸ್ತೀನಿ ನೋಡಿ ಈ ಸ್ವರ ನಿಮ್ಗೆ ಹಾಡೋಕ್ಕಾಗತ್ತಾ ಯಾವ ಸಂಗೀತ ನಿರ್ದೇಶಕರು ಕೂಡ ಈ ಥರದ ಸಂವಾದವನ್ನು ನಮ್ಮ ಜೊತೆಗೆ ಮಾಡ್ತಾ ಇರಲಿಲ್ಲ ಅವ್ರು ನೆನಪಾಡ್ಕೊಳ್ತಿದ್ದ ಹಾಡು ಬಂಗಾರದ ಸಿನಿಮಾದ ಓಡುವ ನದಿ ಸಾಗರವ ಸೇರಲೇಬೇಕು ಅಂತೇಳಿ ಅವರು ಪಿ ಬಿ ಶ್ರೀನಿವಾಸ್ ಜೊತೆಗೆ ಹಾಡನ್ನು ಹೇಳಿದ್ದಾರೆ ಈ ಹಾಡಿನಲ್ಲಿ ನಿಮಗೆ ಗೊತ್ತಿದೆ ಚರಣದಲ್ಲಿ ಒಂದು ಕಡೆ ಸ್ವಲ್ಪ ಮಂತ್ರವನ್ನು ಮುಟ್ಟುತ್ತೆ ಅವರು ಸುಶೀಲ ಅವರ ಧ್ವನಿಗೆ ಸರಿಯಾಗಿ ಅದನ್ನು ಕಂಪೋಸಿಷನ್ ಮಾಡಿದ್ದಾರೆ ಸುಶೀಲ ಮೇಡಮ್ ಯಾವಾಗಲೇಡೋರು ಯಾಕೆ ಆ ಹಾಡು ತುಂಬ ಚೆನ್ನಾಗಿ ಕೇಳುತ್ತೆ ಅಂದರೆ ರಾಜನ್ ನನಗೆ ನನ್ನ ಸ್ಕೇಲ್ ತುಂಬ ಚೆನ್ನಾಗಿ ಗೊತ್ತು ಅಂತ ಆಮೇಲೆ ನನ್ನ ಪ್ರಕಾರ ಸುಶೀಲ ಅವರ ಧ್ವನಿಯನ್ನು ಅತ್ಯುತ್ತಮವಾಗಿ ರಾಜನ್ ಆಗಿ ಅಂದರೆ ಬಳಸ್ಕೊಂಡಿರೋ ಹಾಡು ನವಜೀವನ ಸಿನಿಮಾದ್ದು ಪ್ರೀತಿ ಹೊನಲೆ ಹಾಯ್ ಆಗಿರಲಿ ಅಂಥೇಳಿ ಅದ್ಭುತವಾದ ಜಗಳ ಹಾಡೋದು ಶ್ರೀನಿವಾಸ್ ಕಲ್ಯಾಣದಲ್ಲಿ ಒಂದು ಹಾಡನ್ನು ಅವ್ರು ಕಂಪೋಸ್ ಮಾಡಿದ್ದಾರೆ ಸ್ವಾಮಿ ಶ್ರೀನಿವಾಸ ಅಂಥೇಳಿ ಇದೇ ಥರದ ಭಕ್ತಿಗೀತೆಯನ್ನು ಅವರು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿರ್ತಕ್ಕಂಥ ಸಿನಿಮಾ ನಾರಿ ಮುನಿದರೆ ಮಾರಿ ಈ ನಾರಿ ಮುನಿದರೆ ಮಾರಿ ಸಿನಿಮಾದಲ್ಲಿ ಮೀರಾ ಭಜನ್ ಥರದ ಒಂದು ಹಾಡು ಬೇಕು ಅಂತ ಗೀತಪ್ರಿಯ ಬಹಳ ಇಷ್ಟಪಟ್ಟಿದ್ದರಿಂದ ನಾನು ಹಿಂದಿನ ಕೆಲವು ಸಂಚಿಕೆಯಲ್ಲಿ ಹೇಳಿದಾಗೆ ಗೋಪಿ ಲೋಲಾ ಹಿ ಕಂಪೋ ಗೋಪಾಲವನ್ನು ಕಂಪೋಸ್ ಮಾಡಿದ್ರು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಅದು ನಾಗೇಂದ್ರ ಅವ್ರಿಗೆ ಅತೀ ಪ್ರಿಯವಾದರಾಗ ಆಹಿರ್ಭೈರು ಆಹಿರ್ ಭೈರವು ಬೆಳಗಿನ ಜಾವ ಹಾಡುವಂತಹ ರಾಗ ಅದು ಪರ್ವೀನ್ ಸುಲ್ತಾನ್ ಅವರು ಈ ಹಾಡಿಗೆ ಬಹಳ ಫೇಮಸ್ ಈ ರಾಗನ ಹೇಳೋದಕ್ಕೆ ಒಂದು ಸಲ ಶಮಣ್ ಗುಡಿ ಶ್ರೀನಿವಾಸ ಅಯ್ಯಂಗಾರು ಪರ್ವೀನ್ ಸುಲ್ತಾನ್ ಅಂತ ಕೇಳಿದ್ರಂತೆ ನಾನು ಆಹಿರ್ ಭೈರವ್ ಕೇಳಬೇಕು ನಿಮ್ಮ ಧ್ವನಿಯಲ್ಲಿ ಅಂತೇಳಿ ಅವರು ಬೆಳಗಿನ ಜಾವ ಹಾಡು ಹಾಡೋದು ನಾನು ಯಾವಾಗಂದ್ರೆ ಅವಾಗ ಹಾಡೋಕ್ಕಾಗಲ್ಲ ಹಿಂದೂಸ್ತಾನಿಯಲ್ಲಿ ಕೆಲವು ರಾಗಗಳಿಗೆ ಕೆಲವು ಸಮಯ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಅಂತಂದರೆ ಶಮನ್ ಗುಡಿಯವರು ಪರ್ವೀನಾ ಸುಲ್ತಾನ್ ಮನೆಗೆ ಬಂದು ಆಹಿರ್ ಭೈರವಿಯನ್ನೇ ಕೇಳಿದ್ರಂತ ಬೆಳಗಿನ ಜಾವ ಐದು ಗಂಟೆಯ ಸಂದರ್ಭದಲ್ಲಿ ಆ ಶಕ್ತಿಯನ್ನು ತುಂಬ ಚೆನ್ನಾಗಿ ದುಡಿಸ್ಕೊಂಡಿದ್ದು ರಾಜೇಂದಾಗೇಂದ್ರ ಗೋಪೀಲ ಹೇ ಗೋಪಾಲ ಹಾಡಿನಲ್ಲಿ ರಾಜೇಂದ್ರ ನಾಗೇಂದ್ರ ಅವರ ದ ಬೆಸ್ಟ್ ಆಹಿರ್ ಭೈರವೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀನಿವಾಸ್ ಕಲ್ಯಾಣ ಸಿನಿಮಾದಲ್ಲಿ ಪೌಡಿಸು ಪರಮಾತ್ಮ ಹಾಡನ್ನು ಅವರು ಬಳಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವರು ಕಿಟ್ಟು ಸಿನಿಮಾದಲ್ಲಿ ಆಹಿರ್ ಭೈರವನ್ನ ಒಂದು ಸ್ವಲ್ಪ ಕಾಮಿಕ್ ಶೈಲಿಯಲ್ಲಿ ಬಳಸಿದ್ದಾರೆ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಅಂತ ಹೇಳಿ ತುಂಬ ಆ ಥರದ ಉದಾಹರಣೆಗಳಿದೆ ಆಮೇಲೆ ಯಾರೋ ಒಬ್ಬರು ನಮ್ಮ ಶ್ರೋತೃಗಳು ಕೇಳಿದ್ದಾರೆ ಆಹಿರ್ಬೈರೇವು ದಕ್ಷಿಣಾದಿಯಲ್ಲಿ ಏನು ಅಂತ ಅವರು ಯಾರು ಉತ್ತರನೂ ಕೊಟ್ಟಿದ್ದಾರೆ ಅದು ಸರಿಯಾದ ಉತ್ತರ ಅದು ಚಕ್ರವಾಕ ಅಂತ ಕರೀತಾರೆ ದಕ್ಷಿಣಾದಿಯಲ್ಲಿ ಈ ರಾಗವನ್ನು ಮತ್ತು ಆಹಿರ್ಬೈರೇಗೂ ಚಕ್ರವಾಕಕ್ಕೂ ಬಹಳ ಸಣ್ಣ ವ್ಯತ್ಯಾಸ ಇದೆ ಆದರೂ ಎರಡು ಒಂದೇ ರಾಗ ಅಂತ ನಾವು ಕರೀಬಹುದು ನ್ಯಾಯವೇ ದೇವರು ಸಿನಿಮಾದಲ್ಲಿ ಸುಶೀಲ್ ಹತ್ರ ಒಂದು ಬಹಳ ಅದ್ಭುತವಾದ ಹಾಡನ್ನು ರಾಜೇಂದಾಗೇಂದ್ರ ಹಾಡಿಸಿದ್ದಾರೆ ಅದೇನು ಅಂದರೆ ಎಂದೆಂದು ನೀವು ಸುಖವಾಗಿರಿ ಅಂತೇಳಿ ಒಂದು ರೀತಿಯ ಜೋಗುಳದ ಎಕ್ಸ್ಟೆನ್ಷನ್ ಅದರಲ್ಲಿ ಹಿತ ಹಾರೈಕೆ ಎಲ್ಲ ಇರತಕ್ಕಂಥದ್ದು ಈ ಭಾವಕ್ಕೆ ತಕ್ಕಂತಹ ರಾಗ ಸಂಯೋಜನೆ ಆಮೇಲೆ ಇನ್ನೊಂದು ನಾನು ಭಾಳ ಕುತೂಹಲಕಾರಿಯಾದ ಕಥೆ ಹೇಳಬೇಕು ನಿಮಗೆ ಎಸ್ ಜಾನ್ಕಿ ಮತ್ತು ಪಿ ಸುಶೀಲ ಆ ಕಾಲದ ಇಬ್ಬರು ಶ್ರೇಷ್ಠ ಗಾಯಕಿಯರು ಅವರಿಬ್ಬರು ಒಟ್ಟಿಗೆ ಅತಿ ಹೆಚ್ಚು ಹಾಡ ಹೇಳಿರೋದು ರಾಜೇ ಸಿಂಗ್ ನಿರ್ದೇಶನದಲ್ಲಿ ಆ ಎಲ್ಲ ಹಾಡುಗಳಲ್ಲಿ ಕೂಡ ಅವರು ಎಸ್ ಜಾನ್ಕಿ ಮತ್ತು ಪಿ ಸುಶೀಲ ಇಬ್ಬರು ಶಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡು ಕಂಪೋಸಿಷನ್ ಮಾಡೋರು ಯಾರ ಧ್ವನಿ ಕೂಡ ಇನ್ನೊಬ್ಬರ ಧ್ವನಿಯನ್ನು ಓವರ್ಲ್ಯಾಪ್ ಆಗ್ಬಾರ್ದು ಅಥವಾ ಯಾರು ಬಹಳ ಅದ್ಭುತ ಗಾಯಕಿ ಅಂತ ಅನ್ನಿಸ್ಬಾರ್ದು ದೇವ್ರಿಗೆದ್ದ ಮಾನವದಲ್ಲಿ ಹಾಡಿದೆ ಯಾರು ನನ್ನ ಸಾಟಿ ಅಂಥೇಳಿ ಇದು ನಿಜವಾಗ್ಲೂ ಕೂಡ ಕಾಂಪಿಟೇಷನ್ ಸಾಂಗ್ ನಂಗೆ ಜಾನಕಿನೂ ಮಾತನ್ನು ಹೇಳೋರು ಕಾಂಪಿಟೇಷನ್ ಸಾಂಗ್ ಆದರೂ ಕೂಡ ನಾವಿಬ್ಬರು ಗೆದ್ದಿದ್ದೀವಿ ಯಾಕೆಂದರೆ ರಾಜನ್ ಕಾಂಪೋಸಿಷನ್ ಕಂಪೋಸಿಷನ್ ಹಂಗಿತ್ತು ಇದರಲ್ಲಿ ಯಾರೂ ಸೋತರು ಅಂತ ಅನಿಸಲ್ಲ ಅಂತ ಇನ್ನೊಂದು ಭಾಳ ಎವರ್ ಗ್ರೀನ್ ಇದೆ ಅವರಿಬ್ಬರು ಗಾಯಕಿಯವರು ಹಾಡಿರೋದು ಬಂಗಾರದ ಸಿನಿಮಾದಲ್ಲಿ ನೀ ನೆಡುವ ಹಾದಿಯಲ್ಲಿ ನೆಗೆ ಹೂವು ಬಾಡೋದಿರಲಿ ಅಂಥೇಳಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನನಗೆ ಇದನ್ನು ಇಬ್ಬರು ಹೇಳಿದ್ದಾರೆ ಅವರು ಹಾಗೆ ಜಾನ್ಕಿ ಕಾಯಿಯರು ನಾನು ಅದೇ ಶ್ರೇಷ್ಠತೆಯನ್ನು ಕೊಡಬೇಕು ಅಂತ ಜಾನ್ಕಿ ಅವ್ರ ಪೋರ್ಷನ್ ಮುಗಿತಿದ್ದಂಗೆ ಸುಶೀಲಾ ಕೇಳೋರು ನಾವಿಬ್ಬರೂ ಒಟ್ಟಿಗೆ ಹಾಡಿದ ಒಂದು ಭಾಳ ಅಪರೂಪದ ಗೀತೆ ಅಂತ ಕರೆದಿದ್ರು ಕರೆದಿದ್ದರು ರಾಜೇಂದ್ರಾಗೆಂದರೆ ಇದಕ್ಕೆ ಬಹಳ ಅದ್ಭುತವಾದ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಈಗ ಗಾಯಕಿಯರು ನಾಯಕಿಯರಿಗೆ ಧ್ವನಿ ಕೊಡೋದು ಬಹಳ ಸಹಜ ನಾಯಕರಿಗೆ ಧ್ವನಿ ಕೊಟ್ಟರೆ ಇಂಥದ್ದೊಂದು ವಿಚಿತ್ರ ಸನ್ನಿವೇಶ ರಾಜನಾಗೇಂದ್ರ ನಾಗೇಂದ್ರ ಅವರಿಗೆ ಎದುರಾಗಿತ್ತು ಅದು ಕೂಡ ಪಿ ಸುಶೀಲ ಎಸ್ ಜಾನಕಿ ನಿಂತ್ಕೊಂಡು ಕಳ್ಳಕೊಳ್ಳುವ ಸಿನಿಮಾದಲ್ಲಿ ಸಾಕ ಇನ್ನೂ ಬೇಕಾ ಅಂತ ಒಂದು ಹಾಡು ಈ ಹಾಡಿಗೆ ಅಭಿನಯಿಸಿದವ್ರು ಯಾರು ಅಂದರೆ ವಿಷ್ಣುವರ್ಧನ್ ದ್ವಾರ್ಕೀಶ್ ಹಾಡಿದವ್ರು ಯಾರು ಅಂದರೆ ಎಸ್ ಜಾನಕಿ ಮತ್ತು ಪಿ ಇದನ್ನು ಅವರು ರಾಜನ್ ನಾಗೇಂದ್ರ ಇಬ್ಬರೂ ಗಾಯಕಿಯರಿಗೆ ಹೇಳಿ ನೀವು ನಾಯಕಿಯರಿಗೆ ಹೇಳ್ತಾ ಇಲ್ಲ ನಾಯಕರಿಗೆ ಹೇಳ್ತಾ ಇದ್ರೆ ಈ ಹಾಡನ್ನು ನನಗೆ ಹಾಡಿನ ಸ್ಟ್ರೆಂತು ಬೇಕು ಒಂದು ಕಾಮಿಕ್ ಎಲಿವೆಂಟು ಬೇಕು ಅಂತೂ ಸಣ್ಣ ಪುರುಷರ ಗುಣ ಇದು ಬೇಕು ಅಂಥೇಳಿ ಬಹಳ ಅಪರೂಪ ಭಾರತೀಯ ಚಿತ್ರರಂಗದಲ್ಲಿ ಇಂಥದ್ದು ನಾಗೇಂದ್ರ ಅವರಲ್ಲಿ ಇಂಥ ಪ್ರಯೋಗಗಳು ಬಹಳ ಸೊಗಸಾಗಿ ಸಿಗುತ್ತೆ ನೀವು ಈ ಹಾಡನ್ನು ಇನ್ನೊಂದು ಸಲ ಕೇಳಿ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಒಂಥರ ಛೇಡಿಸುವ ಹಾಡನ್ನು ಎಸ್ ಜಾನ್ ಭಾಳ ಭಾಳ ಹಾಡ್ತಾರೆ ಆದರೆ ಪಿ ಸುಶೀಲ ಹಾಡುವುದು ಸ್ವಲ್ಪ ಕಮ್ಮಿ ಯಾಕೆಂದರೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಂದು ಗಾಂಭೀರ್ಯತೆ ಇದೆ ಆದರೆ ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ಒಂದು ದೊಡ್ಡ ಪ್ರಯೋಗವನ್ನು ಮಾಡಿದ್ದಾರೆ ಒಂದು ಹುಡು ನಾಯಕಿಯನ್ನು ಚೇರಿಸುವ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಜೆ ಯೇಸುದಾಸ್ ಇಬ್ಬರು ಮಹಾನ್ ಗಾಯಕರ ಹಾಡಿರೋದು ಅದು ನಿಲ್ಲೇ ಗೌರಮ್ಮನ ಹಾಡು ಪಿ ಸುಶೀಲ ಮತ್ತು ಎಸ್ ಜಾನಕಿಯವರು ಅವ್ರಿಗೆ ಉಲ್ಟ ಹಾಡ್ತಾರೆ ನಿಲ್ಲೋ ರಾಮಣ್ಣ ನಿಲ್ಲೋ ತಿಮ್ಮಣ್ಣ ಅಂತ ಹಾಡ್ತಾರೆ ನಾಲ್ಕು ಜನ ಶ್ರೇಷ್ಠ ಗಾಯಕಿಯರ ಹತ್ರ ಒಂದು ಟ್ಯೂನನ್ನು ಇಟ್ಕೊಂಡು ಮಾಡಿದ ಬಹಳ ಅದ್ಭುತವಾದಂತಹ ಹಾಡದು ಈ ಹಾಡಿಗೆ ಅಭಿನಯಿಸುವವರು ಯಾರು ಅವರ ರೇಂಜ್ ಏನು ಇದನ್ನು ರಾಜನಾಗೆಂದರೆ ತುಂಬ ಸೂಕ್ಷ್ಮ ಗಮನಿಸೋರು ಸುಶಲಾ ಮೇಡಮ್ ಯಾವಾಗಲೂ ಹೇಳೋರು ನವಜೀನ್ವಾ ಸಿನಿಮಾದಲ್ಲಿ ಒಂದು ಹಾಡು ಲೀ ಲೀಲಾಮಯ ಮಹಾ ಹೇ ದೇವ ಅಂತ ಒಂದು ಹಾಡು ಈ ಹಾಡಿಗೆ ಅಭಿನಯಿಸಿದವರು ಪಂಡ್ರಿ ಬಾಯಿ ಸೊ ಅದಕ್ಕೋಸ್ಕರ ನೀವು ಒಂದು ಗಾಂಭೀರ್ಯತೆ ಬೇಕು ನನಗೆ ಈ ಹಾಡನ್ನು ಈ ಗಾಂಭೀರ್ಯತೆಯನ್ನು ಇಟ್ಕೊಂಡು ಈ ಹಾಡನ್ನು ಮಾಡೋಣ ಅಂತೇಳಿ ಇದೇ ರೀತಿ ಗಂಧದ ಹೇಳಿ ಅರೆರೆ ಗಿಳಿರಾಮ ಹಾಡು ಇದಕ್ಕೆ ಅಭಿನಯಿಸಿದವರು ಕಲ್ಪನಾ ಅದಕ್ಕಾಗಿ ರಾಜೇ ನಾಗೇಂದ್ರ ಅವರ ದೃಷ್ಟಿಕೋನ ಏನಿತ್ತು ಅಂತಂದರೆ ಒಂದು ರೀತಿ ಮಸಾಲೆ ಹಾಡಾದರೂ ಕೂಡ ಕಲ್ಪನಾ ಬಹಳ ದೊಡ್ಡ ನಾಯಕಿ ಸೊ ಕಲ್ಪನಾ ಘನತೆಗೆ ಹಾಡು ತಕ್ಕದ ಹಾಗಿರಬೇಕು ಅಂತ ನೀವು ಹಾಡನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಈ ಸೂಕ್ಷ್ಮವನ್ನು ಎಷ್ಟು ಅದ್ಭುತವಾಗಿ ರಾಜೇ ನಾಗೇಂದ್ರ ಹಿಡಿದರು ಅಂತ ಹೇಳಿ ರಾಜನ್ ನಾಗೇಂದ್ರ ಎಲ್ಲ ರೀತಿಯ ನಿರ್ದೇಶಕರಿಗೆ ಕೂಡ ಅವರ ಜೊತೆ ಚರ್ಚೆ ಮಾಡಿ ಯಾವ ರೀತಿಯ ಭಾವ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥವ್ರು ದ್ವಾರ್ಕೀಶ್ಗಂತೂ ರಾಜನ್ ನಾಗೇಂದ್ರ ಬಹಳ ಪ್ರಿಯವಾದ ಸಂಗೀತ ನಿರ್ದೇಶಕರು ಗೊತ್ತೇ ಇದೆ ಮೇಯರ್ ಮುತ್ತಣ್ಣ ದ್ವಾರ್ಕೀಶ್ ಅವರ ನಿರ್ಮಾಣದ ಮೊದಲ ಸಿನಿಮಾಕ್ಕೆ ಸಂಗೀತ ಕೊಟ್ಟವರು ರಾಜನ್ ನಾಗೇಂದ್ರ ಅವರು ಈ ಸಿನಿಮಾದಲ್ಲಿ ಅವರು ಯಾವಾಗಲೂ ಹೇಳ್ತಾ ಇದ್ರಂತೆ ದ್ವಾರ್ಕೀಶು ಒಂದು ನಂಗೆ ನಾಡನ್ನು ಒಂದು ಮಾಡುವ ಹಾಡು ಬೇಕು ಅಂಥೇಳಿ ಒಂದು ಎಷ್ಟು ಅದ್ಭುತವಾದ ಟ್ಯೂನನ್ನು ರಾಜನ್ ನಾಗೇಂದ್ರ ಮಾಡಿದ್ರು ಅಂದರೆ ಆ ಟ್ಯೂನನ್ನು ಬಹಳ ಇಷ್ಟಪಟ್ಟು ಉದಯಶಂಕರ್ ಒಂದೋರು ನಿಮಿಷದಲ್ಲಿ ಹಾಡು ಬರೆದ್ಬಿಟ್ರಂತೆ ಅದು ಒಂದೇ ನಾಡು ಒಂದೇ ಕುಲವು ಒಂದೇ ದೈವು ಅಂತೇಳಿ ಅದು ದ್ವಾರ್ಕಿಶ್ ಯಾವಾಗಲೂ ಹೇಳೋರು ರಾಜನ್ ನಾಗೇಂದ್ರ ನನಗೊಂದು ಮೋಟೋ ಥರ ಕೊಟ್ಬಿಟ್ರು ನಾನು ಇಡೀ ಜೀವನದ ಉದ್ದೇಶನೇ ಆ ಹಾಡಲ್ಲಿ ಬಂದುಬಿಡ್ತು ಹೇಳಿ ಇದೇ ರೀತಿ ಕುಳ್ಳ ಏಜೆಂಟ್ ಝೀರೋ ಜೀರೋ ಅಂತ ಒಂದು ಸಿನಿಮಾ ಮಾಡಬೇಕು ದ್ವಾರ್ ಕಿಶೋರ್ ಕುಮಾರ್ ಹತ್ರ ಹಾಡಿಸ್ಬೇಕು ಅಂತ ಹೇಳಿ ಅವರನ್ನು ಹೇಗೋ ಒಪ್ಪಿಸಿ ಹಾಡಬೇಕು ಅಂತಂದರೆ ಕಿಶೋರ್ ಕುಮಾರ್ ಅವ್ರದ್ದು ಒಂದೇ ಕಂಡೀಷನ್ನು ನಾನು ಮದ್ರಾಸಿಗೆ ಬಂದು ಹಾಡೋಕ್ಕಾಗಲ್ಲ ನೀವು ಬಾಂಬೆನಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಅಂತೇಳಿ ಈಗೇನು ಆಗ ಕೂಡ ಬಾಂಬೆ ಸ್ಟುಡಿಯೋಗಳು ಬಹಳ ಕಾಸ್ಟ್ಲಿ ಈ ಸ್ಟುಡಿಯೋಗಳಲ್ಲಿ ಹೆಂಗೆ ರೆಕಾರ್ಡ್ ಮಾಡ್ಕೊಳ್ಳೋದು ಅಂತಂದಾಗ ರಾಜನ್ ತಮ್ಮ ಕಾಂಟ್ಯಾಕ್ಟನ್ನು ಬಳಸಿ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವ್ರ ಜೊತೆಗೆ ಮಾತಾಡಿ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸ್ಟುಡಿಯೋನ ಅವರ ಎರಡು ರೆಕಾರ್ಡಿಂಗ್ ನಡುವೆ ಟೈಮ್ ಇರುವ ಸಂದರ್ಭದಲ್ಲಿ ಬಳಸ್ಕೊಂಡು ಕಿಶೋರ್ ಕುಮಾರ್ ಅವರ ಟ್ಯೂನ್ ಮಾತ್ರ ಅಲ್ಲಿ ರೆಕಾರ್ಡ್ ಮಾಡುವ ಹಾಗೆ ಕಿಶೋರ್ ಕುಮಾರ್ನ ಲಕ್ಷ್ಮೀಕಾಂತ್ ಪ್ಯಾರಾಲಲ್ ಸ್ಟುಡಿಯೋ ಕರ್ಕೊಂಡು ಬಂದು ಅಲ್ಲಿ ಹಾಡಿಸಿ ಮತ್ತು ಮದ್ರಾಸಿಗೆ ಆ ಟೈಪನ್ನು ತೊಗೊಂಡು ಬಂದು ಇಲ್ಲಿ ಬಿ ಜಿ ಎಮ್ಗಳನ್ನು ಅದಕ್ಕೆ ರೆಕಾರ್ಡ್ ಮಾಡಿ ಕಿಶೋರ್ ಕುಮಾರ್ ಅವರು ಬಹಳ ಅದ್ಭುತವಾದ ಒಂದು ಹಾಡನ್ನು ನಾಗೇಂದ್ರ ಸೃಷ್ಟಿ ಮಾಡಿದರು ಅದು ಕಿಶೋರ್ ಕುಮಾರ್ ಕನ್ನಡದಲ್ಲಿ ಹಾಡಿರೋ ಮೊದಲ ಮತ್ತು ಕೊನೆಯ ಗೀತೆ ಈ ಹಾಡಿನ ಹಿಂದೆ ನಾಗೇಂದ್ರ ಅವರು ಬಹಳ ದೊಡ್ಡ ಶ್ರಮ ಇತ್ತು ಅದು ಆಮೇಲೆ ಸ್ಟೀರಿಯೋಫೋನಿಕ್ ಸೌಂಡನ್ನು ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಬಳಸಿದವರು ರಾಜೇ ನಾಗೇಂದ್ರ ಅವರೇ ಕಿಟ್ಟು ಪುಟ್ಟ ಸಿನಿಮಾದಲ್ಲಿ ಸ್ಟೀರಿಯೋಫೋನಿಕ್ ಸೌಂಡನ್ನು ಬಳಸಿದ್ರು ಅದು ಕಾಲವನ್ನು ತಡೆಯೋರು ಅಂತ ಹೇಳಿದಾಗೆ ಆ ರೈಲಿನ ಶಬ್ದನ ಸ್ಟಿರಿಯೋಫೋನಿಕ್ ಮೂಲಕ ಅವರು ರೆಕಾರ್ಡ್ ಮಾಡಿದ್ರು ಅದೇ ರೀತಿಯಲ್ಲಿ ಮಾತೊಂದು ಹೇಳುವೆ ಇದರಲ್ಲಿ ಆ ದೋಣಿ ಹುಟ್ಟು ಹಾಕತ್ತಲ್ಲ ಈ ಸೌಂಡನ್ನು ಕೂಡ ಅವರು ಸ್ಟಿರಿಯೋಫೋನಿಕ್ ಸೌಂಡಲ್ಲಿ ತೊಗೊಂಡು ಬಂದರು ಆಮೇಲೆ ಕೆಲವು ದ್ವಾರ್ಕೇಶ್ಗೆ ಕೆಲವು ಭಾಳ ಸೊಗಸಾದ ಹಾಡುಗಳನ್ನು ಅವ್ರು ಮಾಡಿದ್ದಾರೆ ಅವಳ ಹೆಜ್ಜೆ ಸಿನಿಮಾದಲ್ಲಿ ಆಕಾಶವೇ ನೀರಾಗಲಿ ಅಂತ ಒಂದು ಹಾಡು ಪ್ರೀತಿ ಮಾಡು ತಮಾಷೆ ನೋಡು ಸಿನಿಮಾದಲ್ಲಿ ನಮ್ಮೂರು ಮೈಸೂರು ನಿಮ್ಮೂರು ಯಾವ ಊರು ಹೇಳಿ ಅದು ಎಷ್ಟು ಪ್ರಸಿದ್ಧ ಆಗೋಯಿತು ಅಂತಂದರೆ ಅನೇಕ ಕಡೆ ಇದ್ರೆ ಇಮಿಟೇಷನ್ ಸಾಂಗ್ಗಳು ನಮ್ಮೂರು ಬೆಂಗಳೂರು ನಮ್ಮೂರು ಮದ್ರಾಸು ಹೀಗೆಲ್ಲ ಸೃಷ್ಟಿಯಾಗುವ ಮಟ್ಟಿಗೆ ನಾಗೇಂದ್ರ ಅವರ ಹಾಡು ಪಾಪ್ಯುಲರ್ ಆಯಿತು ಸಿಂಗಾಪುರದಲ್ಲಿ ರಾಜಕುಳ್ಳ ಸಿನಿಮಾದಲ್ಲಿ ಕೂಡ ಅಷ್ಟೇ ಒಂದು ಸಿಂಗಾಪುರದ ಒಂದನ್ನು ನಾಲ್ಕು ಇದನ್ನ ಇಟ್ಕೋಬೇಕು ಅಂತಂದಾಗ ಸಿಂಗಾಪುರದ ಆರ್ಕೆಸ್ಟ್ರಾವನ್ನೇ ಬಳಸ್ಕೊಂಡು ಒಂದು ಟ್ಯೂನನ್ನು ಮಾಡಿದಂಥ ಹಾಡು ಆ್ಯಂಚೈ ಕಾಂಚೈ ಅಂತ ಒಂದು ಹಾಡನ್ನು ಮಾಡಿ ಬಹಳ ಅದ್ಭುತವಾಗಿ ಅದನ್ನು ಕಂಪೋಸ್ ಮಾಡಿದ್ರು ಹೀಗೆ ರಜನಾಗೇಂದ್ರ ಅವರು ಇದ್ದಾಗ ಬೇರೆ ಬೇರೆ ಥರದ ಚಾಲೆಂಜ್ಗಳು ಬಂತು ಎರಡು ಕನಸು ಆಗ್ತಾನೆ ಸೂಪರ್ ಹಿಟ್ಟಾದಂಥ ಸಿನ್ಮಾ ಮಾರುತಿ ಶಿವರಾಮು ಅವರು ಆರ್ಟ್ ಸಿನ್ಮಾ ಮಾಡಬೇಕು ಅಂತ ತೊಗೊಂಡು ಬಂದಿದ್ದು ಪ್ರಸಂಗದ ಗಂಡಿ ಸಿನಿಮಾ ನಾನು ಈ ಸಲ ಹೇಳಿದ ಹಾಗೆ ಯಾರೋ ವ್ಯತಿರಿಕರು ಬಂದವರು ರಾಜೇ ನಾಗೇಂದ್ರ ಅಂತ ಸಂಗೀತ ನಿರ್ದೇಶಕರನ್ನು ಇಟ್ಕೊಂಡು ನೀವು ಯಾಕೆ ಇಂಥ ಸಿನಿಮಾ ಮಾಡ್ತೀರಿ ಅಂತಂದಾಗ ಆಯಿತು ಬೇರೆ ಥರ ಮಾಡೋಣ ಹೇಳಿ ಸರಿ ರಾಜೇ ನಾಗೇಂದ್ರ ಅವರು ಈ ಜನಪದ ರೀತಿಯನ್ನು ತೊಗೊಂಡು ಬರಬೇಕು ಅಂತ ಅವ್ರಿಗೆ ಆಕಾಶವಾಣಿಯಲ್ಲಿ ಇಬ್ಬರು ಮದ್ರಾಸ್ ಆಕಾಶವಾಣಿಯಲ್ಲಿ ಇಬ್ಬರು ಸ್ನೇಹಿತರಿದ್ದರು ಒಬ್ಬರು ವೆಂಕಟಾಚಲ ಮತ್ತು ಎಲ್ ಜಿ ಸುಮಿತ್ರ ಅಂತ ಅವ್ರ ಹತ್ರ ಒಂಬತ್ತು ಗಂಟೆಗಳ ಕಾಲ ಜನಪದ ಗೀಜೆಯ ಗ್ರಾಮಫೋನ್ ಪ್ಲೇಟ್ಗಳನ್ನು ತರಿಸ್ಕೊಂಡು ಎಲ್ಲ ಟ್ಯೂನ್ಗಳನ್ನು ಮಾರ್ಕ್ ಮಾಡಿಕೊಂಡು ಎಲ್ಲ ಟ್ಯೂನ್ಗಳನ್ನು ಮಾರ್ಕ್ ಮಾಡಿಕೊಂಡು ಒಂದು ಫೋಕ್ ಸ್ಟೈಲನ್ನು ಇಟ್ಕೊಂಡು ದೊಡ್ಡ್ರಗೆ ಗೌಡ್ರಿಗೆ ಕೊಟ್ಟು ಈ ಟ್ಯೂನಲ್ಲಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರು ಮೊದಲು ಸೃಷ್ಟಿಯಾದ ಹಾಡು ನೋಟದಾಗೆ ನೆಗೆ ಅಂಗೇಟಿ ಅಂತೇಳಿ ಈ ಹಾಡು ತುಂಬ ಚೆನ್ನಾಗಿ ಬಂದಿದ್ದರಿಂದ ದೊಡ್ಡ್ರಗೆ ಗೌಡ್ರು ಹೇಳಿದ್ರು ಇನ್ನೊಂದಿಷ್ಟು ಫೋಕ್ ಕೊಡಿ ನಾನು ಫೋಕ್ ಸ್ಟೈಲಲ್ಲೇ ಬರೀತೀನಿ ಅಂಥೇಳಿ ತೆರೆ ಎರಿ ಅಂಬರದಾಗೆ ಹ್ಯಾಕೆ ಸೃಷ್ಟಿಯಾಯಿತು ಸ್ವಲ್ಪ ಭಾವಗೀತೆ ಗುಣ ಇರಲಿ ಹೇಳಿ ನಿನ್ನ ರೂಪು ಎದೆಯ ಕೊಲಕಿ ಸೃಷ್ಟಿಯಾಯಿತು ಈ ಹಾಡುಗಳು ಪ್ರಸಂಗದ ಗೆಂಡೆ ತಿಮ್ಮ ಸ್ವರೂಪಕ್ಕೆ ಬಹಳ ದೊಡ್ಡ ಬದಲಾವಣೆಗಳನ್ನು ಕೊಡ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಈ ಸಿನಿಮಾ ಪ್ರಶಸ್ತಿಯನ್ನು ಪಡೆಯೋದ್ರ ಜೊತೆಗೆ ಆಗಿನ ಅಲಂಕಾರ ಚಿತ್ರಮಂದಿರಗಳಲ್ಲಿ ನೂರು ದಿನ ಓಡ್ತು ಅಲಂಕಾರ ಅವಾಗ ಹಿಂದಿ ಸಿನಿಮಾಗಳು ಹೆಚ್ಚು ಬಿಡುಗಡೆ ಆಗ್ತಿದ್ದಂಥ ತೇಟ್ರು ಅಲ್ಲಿ ನೂರು ದಿನ ಓಡ್ತು ನಾಗೇಂದ್ರ ಅವರಿಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿ ಪ್ರಶಸ್ತಿಯನ್ನು ತಗೊಂಡು ಬಂತು ಇದು ತಮಿಳಿನಲ್ಲಿ ರೋಸಾ ಪರವಿ ರೈರಮ್ ಅಂತ ಹೇಳಿ ಚಿತ್ರೀಕರಣಗೊಂಡು ಅಲ್ಲಿ ಕೂಡ ಯಶಸ್ವಿ ಆಯಿತು ಅಲ್ಲಿ ಕೂಡ ರಾಜೇ ನಾಗೇಂದ್ರ ಅವರ ಟ್ಯೂನ್ಗಳನ್ನು ಬಳಸ್ಕೊಳ್ಳೋಕಾಗಿತ್ತು ಹೀಗೆ ರಾಜೇ ನಾಗೇಂದ್ರ ಅವರ ಸಾಧನೆ ಬಹಳ ದೊಡ್ಡದು ಮುಂದಿನ ಸಲ ನಾನು ರಾಜೇ ನಾಗೇಂದ್ರ ಅವರ ಬಗ್ಗೆ ಒಂದು ಬಹಳ ಕುತೂಹಲಕಾರಿಯಾದ ಕಥೆಯನ್ನು ಹೇಳ್ತೀನಿ ಎಲ್ಲರೂ ಕಾಯ್ತಾಯಿರಿ